ಜನಾರ್ದನ್ ರೆಡ್ಡಿ ಅಬ್ಬರಕ್ಕೆ ಕಾಂಗ್ರೆಸ್ ಬಿಜೆಪಿ ತತ್ತರ ಗಂಗಾವತಿ ಕ್ಷೇತ್ರದಲ್ಲಿ ಸರ್ವಂ ರೆಡ್ಡಿ ಪಾರ್ಟಿ ಮಯಂ ಪಕ್ಷ ಸೇರ್ಪಡೆ ದಂಡ ಯಾತ್ರೆ ಮಾಡ್ತಿರೋ ರೆಡ್ಡಿ ಟೀಮ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಆಂಜನಪ್ಪ ಜನಾರ್ದನ್ ರೆಡ್ಡಿ ಅವರ ಕಲ್ಯಾಣ ರಾಜ್ಯ ಪ್ರಗತಿ ಪಾರ್ಟಿ ಏನಾಯ್ತಪ್ಪ ಎಲ್ಲೋಯ್ತು ಅನ್ನೋ ಒಂದು ಚರ್ಚೆ ಆಗ್ತಾನೆ ಇದೆ ಆದರೆ ಗಂಗಾವತಿ ಕೊಪ್ಪಳ ಜಿಲ್ಲೆಯ ಗಂಗಾವತಿ ಕ್ಷೇತ್ರ ಜೊತೆಗೆ ಬಳ್ಳಾರಿ ಈ ಒಂದು ಜಿಲ್ಲೆಯಲ್ಲಿ ತುಂಬಾ ಸಕ್ರಿಯವಾಗಿ ರೆಡ್ಡಿ ಅಂಡ್ ಪಾರ್ಟಿ ರೆಡ್ಡಿ ಆ್ಯಂಡ್ ಟೀಮ್ ಸಾಕಷ್ಟು ಹಲ್ಚಲನ್ನು ಕ್ರಿಯೇಟ್ ಮಾಡ್ತಾ ಇದೆ ವಿಶೇಷವಾಗಿ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಜೊತೆಗೆ ಜೆ ಡಿ ಎಸ್ ಎಲ್ಲರಿಗೂ ಕೂಡ ತತ್ತರಿಸುವಂತೆ ಒಂದು ರೀತಿ ಭಯದ ವಾತಾವರಣ ಸೃಷ್ಟಿ ಆಯ್ತೇನೋ ಅನ್ನೋ ಲೆಕ್ಕಾಚಾರದಲ್ಲಿ ಚರ್ಚೆ ಆಗ್ತಾಯಿದೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀವಿ ಅಂದರೆ ಜನಾರ್ದನ್ ರೆಡ್ಡಿ ಒಂದು ರೀತಿ ದಂಡಯಾತ್ರೆಯನ್ನು ಹೊರಟಿದ್ದಾರೆ ಗಂಗಾವತಿ ಕ್ಷೇತ್ರದ ಪ್ರತಿಯೊಂದು ಹಳ್ಳಿಗಳಿಗೆ ಜನಾರ್ದನ್ ರೆಡ್ಡಿ ಹೋಗಿ ಅಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಕಲ್ಯಾಣ ರಾಜ್ಯ ಪ್ರಗತಿ ಪಾರ್ಟಿಗೆ ಕಾರ್ಯಕರ್ತರನ್ನ ಸೇರ್ಪಡೆ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಯಾವುದೇ ಪಾರ್ಟಿಯಲ್ಲಿರಲಿ ಎಲ್ಲ ಕಾರ್ಯಕರ್ತರು ಈಗ ಕೆ ಆರ್ ಪಿ ಪಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ಪ್ರತಿಯೊಂದು ಗ್ರಾಮಕ್ಕೆ ಹೋಗಿ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ರೆಡ್ಡಿ ಪಾರ್ಟಿಗೆ ಜನರನ್ನು ಕಾರ್ಯಕರ್ತರನ್ನ ಸೇರಿಸ್ಕೊಳ್ಳುವಂಥ ಕೆಲಸವನ್ನು ಜನಾರ್ದನ್ ರೆಡ್ಡಿ ಮಾಡ್ತಿದ್ದಾರೆ ಯಾವ ಒಂದು ವಿಲೇಜನ್ನು ಬಿಡ್ತಾ ಇಲ್ಲ ಯಾವೊಂದು ಗಂಗಾವತಿ ಪಟ್ನಾ ಸೇರಿದಂತೆ ಗಂಗಾವತಿ ಮತಕ್ಷೇತ್ರದ ಪ್ರತಿಯೊಂದು ಹಳ್ಳಿಗಳಿಗೆ ಭೇಟಿ ಕೊಟ್ಟು ಎಲ್ಲ ಹಳ್ಳಿಯಲ್ಲೂ ಕೂಡ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಜೆ ಡಿ ಎಸ್ ಯಾವೆಲ್ಲ ಪಕ್ಷದ ಕಾರ್ಯಕರ್ತರಿದ್ದಾರೆ ಇದ್ದಾರೆ ಮುಖಂಡರು ಇದ್ದಾರೆ ಎಲ್ಲರನ್ನ ಗುರ್ತಿಸಿ ಅವರನ್ನು ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ತಿದ್ದಾರೆ ರೆಡ್ಡಿ ಸೊ ರೆಡ್ಡಿ ಅವರ ಸ್ಟ್ರಾಟಜಿಯಿಂದ ಗಂಗಾವತಿ ಕ್ಷೇತ್ರ ನಮ್ಮ ಕೈ ಬಿಟ್ಟು ಹೋಗ್ತಾ ಇದೆಯಾ ಅನ್ನೋ ಒಂದು ಭಯ ಶುರುವಾಗ್ತಾ ಇದೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ಗೆ ಸೊ ಏನಪ್ಪ ಮಾಡೋದು ರೆಡ್ಡಿ ಅವರ ಏನಪ್ಪ ಮಾಡೋದು ರೆಡ್ಡಿ ಅವರ ಹವ ಆ ರೀತಿಯಾಗಿದೆ ಅನ್ನೋ ಥರ ತತ್ತರಿಸೋಗಿದ್ದಾರೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯ ನಾಯಕರು ಗಂಗಾವತಿ ಮತಕ್ಷೇತ್ರದಲ್ಲಿ ಬರೀ ಗಂಗಾವತಿ ಅಷ್ಟೇ ಅಲ್ಲ ಈಗಾಗಲೇ ಬಳ್ಳಾರಿ ನಗರ ಬಳ್ಳಾರಿ ಗ್ರಾಮೀಣದಲ್ಲೂ ಕೂಡ ಈ ಒಂದು ಕೆಲಸ ಆಗ್ತಾಯಿದೆ ಅಂದರೆ ವಿಶೇಷವಾಗಿ ಬಿ ಜೆ ಪಿ ಕಾಂಗ್ರೆಸ್ನ ಸ್ಥಳೀಯ ನಾಯಕರನ್ನು ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳುವಂಥ ಕೆಲಸವನ್ನು ಜನಾರ್ದನ್ ರೆಡ್ಡಿ ಟೀಮ್ ಮಾಡ್ತಾಯಿದೆ ಸೊ ಈ ನಿಟ್ಟಿನಲ್ಲಿ ಆರಂಭದಲ್ಲಿ ಏನು ಕೊಪ್ಪಳ ಮತ್ತು ಬಳ್ಳಾರಿ ಈ ಎರಡೂ ಜಿಲ್ಲೆಗಳನ್ನು ಗಮನದಲ್ಲಿಟ್ಟುಕೊಂಡು ಜನಾರ್ದನ ರೆಡ್ಡಿ ಪಾರ್ಟಿ ಎಲ್ಲರನ್ನು ಪಕ್ಷಕ್ಕೆ ಸೇರಿಸ್ಕೊಂಡು ಆ ಎರಡೂ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಕ್ಯಾಂಪೇನನ್ನು ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಟಾರ್ಗೆಟು ಚಿತ್ರದುರ್ಗ ರಾಯಚೂರು ದಾವಣಗೆರೆ ಗದಗ ಈ ನಾಲ್ಕು ಜಿಲ್ಲೆಗಳನ್ನು ನೆಕ್ಸ್ಟ್ ಟಾರ್ಗೆಟ್ ಮಾಡ್ತಾರೆ ಅನ್ನೋ ಒಂದು ಲೆಕ್ಕಾಚಾರ ಇದೆ ಇಲ್ಲೂ ಗದಗಲ್ಲೂ ಕೂಡ ಬಿ ಜೆ ಪಿ ಟಾರ್ಗೆಟ್ ಆಗ್ಬೋದು ಚಿತ್ರದುರ್ಗದಲ್ಲೂ ಕೂಡ ಬಿ ಜೆ ಪಿ ಟಾರ್ಗೆಟ್ ಆಗುತ್ತೆ ದಾವಣಗೆರೆಯಲ್ಲೂ ಕೂಡ ಬಿ ಜೆ ಪಿ ಟಾರ್ಗೆಟ್ ಅತಿ ಹೆಚ್ಚಾಗಿ ಕಾಂಗ್ರೆಸ್ ಕಂಪೇರ್ ಮಾಡಿದ್ರೆ ಅತಿ ಹೆಚ್ಚಾಗಿ ಬಿ ಜೆ ಪಿಯ ಸ್ಥಳೀಯ ನಾಯಕರನ್ನು ಜನಾರ್ದನ್ ರೆಡ್ಡಿ ಅಂಡ್ ಟೀಮ್ ಟಾರ್ಗೆಟ್ ಮಾಡ್ತಾ ಇದೆ ಅನ್ನೋ ಲೆಕ್ಕಾಚಾರ ಬರ್ತಾ ಇದೆ ರಾಯಚೂರಲ್ಲೂ ಕೂಡ ಕೆಲವೊಂದಿಷ್ಟು ಬಿ ಜೆ ಪಿಯ ಸ್ಥಳೀಯ ನಾಯಕರನ್ನು ಸೆಳೆಯುವಂಥ ಕೆಲಸವನ್ನು ಜನಾರ್ದನ್ ರೆಡ್ಡಿ ಮಾಡ್ತಾ ಇದ್ದಾರೆ ಒಟ್ಟಿನಲ್ಲಿ ಜನಾರ್ದನ್ ರೆಡ್ಡಿ ಕೈಯಲ್ಲಿ ಏನೂ ಆಗಲ್ಲ ಜನಾರ್ದನ್ ರೆಡ್ಡಿ ಪಾರ್ಟಿಗೆ ಎಲ್ಲೂ ಠೇವಣಿಗೆ ಬರಲ್ಲ ಯಾವ ಲೆಕ್ಕ ಬಿಡಿ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಬಿ ಜೆ ಪಿ ಇದ್ದಂಥ ಇತ್ತು ಆದರೆ ರೆಡ್ಡಿಯ ಲೆಕ್ಕಾಚಾರ ಬೇರೆ ರೀತಿಯಾಗಿದೆ ಇನ್ನೂ ಈ ಜಸ್ಟ್ ಟೀಸರ್ ಅಷ್ಟೇ ಇನ್ನು ಟ್ರೈಲರ್ ಬಾಕಿ ಇದೆ ಸಿನಿಮಾ ಇನ್ನೂ ಜಾಸ್ತಿ ಬಾಕಿ ಇದೆ ಅನ್ನೋ ಮಾತುಗಳನ್ನು ರೆಡ್ಡಿ ಹೇಳ್ತಾ ಇದ್ದಾರೆ ನೋಡೋಣ ಹೇಗೆ ವರ್ಕೌಟ್ ಮಾಡ್ತಾರೆ ಏನೆಲ್ಲ ಪ್ಲಾನ್ಸ್ ಇದೆ ಇನ್ನು ಫೆಬ್ರವರಿ ಹದಿನೈದರ ಒಳಗಡೆ ಕೆಲವೊಂದಿಷ್ಟು ಅಭ್ಯರ್ಥಿಗಳನ್ನು ಘೋಷಣೆ ಮಾಡುವಂಥ ಪ್ಲಾನ್ನ್ನು ಹಾಕೊಂಡಿದ್ದರು ರೆಡ್ಡಿ ಈಗಾಗಲೇ ಕೆಲವೊಂದಿಷ್ಟು ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ಅನೌನ್ಸ್ ಮಾಡಿದ್ದಾರೆ ಅಧಿಕೃತವಾಗಿ ಆ ಪಟ್ಟಿಯನ್ನು ಬಿಡುಗಡೆ ಮಾಡಿಲ್ಲ ಬಹುಶಃ ಫೆಬ್ರವರಿ ಹದಿನೈದರ ನಂತರ ಆ ಪಟ್ಟಿ ಬಿಡುಗಡೆ ಆಗ್ಬೋದು ವಿಶೇಷವಾಗಿ ಮೂವತ್ತರಿಂದ ಮೂವತ್ತೈದು ವಿಧಾನಸಭಾ ಕ್ಷೇತ್ರಗಳ ಕೆ ಆರ್ ಪಿ ಪಿ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡೋದಕ್ಕೆ ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಎಸ್ ವೀಕ್ಷಕರೇ ನೋಡೋಣ ರೆಡ್ಡಿ ಪಾರ್ಟಿ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸನ್ನು ಮುಂದಿನ ವೀಡಿಯೋಗಳ ನಿಮಗೆ ತಿಳಿಸ್ತಾ ಹೋಗ್ತೀವಿ ನಿಮ್ಮ ಪ್ರಕಾರ ಜನಾರ್ದನ್ ರೆಡ್ಡಿ ಅವರು ಗಂಗಾವತಿಯಲ್ಲಿ ಗೆಲ್ತಾರಾ ಇಡೀ ರಾಜ್ಯಾದ್ಯಂತ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಎಷ್ಟು ಸೀಟನ್ನು ಗೆಲ್ಲಬಹುದು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು